ವೆಲ್ಕಮ್ ಬ್ಯಾಕ್. ಒಟ್ಟು 42 ಕೆರೆಗಳ ಪರಿವರ್ತನೆ ಬೆಂಗಳೂರಲ್ಲಿ ಆಗಿದೆ ಅಂತ ದಾಖಲೆಯನ್ನ ಆರ್ ಅಶೋಕ್ ಅವರು ಸದನದಲ್ಲಿ ಬಿಡುಗಡೆ ಮಾಡಿದ ಮೇಲೆ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ವಾಗ್ಯುದ್ಧ ನಡೀತಾ ಇದೆ. ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾನು, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹಿಂದೆ ಆಗಿರ್ತಕ್ಕಂಥ ಅವಾಂತರಗಳಿಗೆ ನಾವು ಪರಿಹಾರ ಹುಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಆ ತರ ಹಿಂದೆ ಪರಿಸ್ಥಿತಿಗಳಾಗಿದಾವೆ, ಮುಂದಕ್ಕೆ ಹೇಗೆ ಹೋಗೋದು ಅನ್ನೋದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ ಹಿಂದೆ ಹಿಂಗೆ ಆಗಿತ್ತು, ಆಗಬಾರದು ಅನ್ನೋದಕ್ಕೆ ಉತ್ತರ ಎಲ್ಲಿ ಉತ್ತರ ಹೇಳಿ. ನಾನು ಹೇಳ್ದಾಗ ಕೇಳಿದ್ರು ಒಂದ್ ನಿಮಿಷ ಮಾತಾಡ್ತೀನಿ. ಇಲ್ಲಿ ಕೆಲ ಸದಸ್ಯರು ಮಾತನಾಡುವಂತ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮತ್ತು ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಜನತಾ ಪರಿವಾರದಲ್ಲಿ ಮುಖ್ಯಮಂತ್ರಿ ನೋಡಿ ನೋಡಿ ಏ ಸ್ವಲ್ಪ ಇರ್ರಿ ಮುಂದುವರ್ಸಿ. ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ದೃಷ್ಟಿಯನ್ನು ಮಾಡಿದ ಮಾನ್ಯ ಅಧ್ಯಕ್ಷರ ಸರ್ಕಾರ ಮಾಡಿರುವಂತದ್ದು ಯಾವುದೇ ಸರ್ಕಾರ ಪ್ಲೀಸ್ ಅವತ್ತು ಅವೈಜ್ಞಾನಿಕವಾದಂತ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಇಷ್ಟ ಆಯ್ತು. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ವರ್ಷ ಆಗಿದೆ ಬಂದು, ಮೊನ್ನೆ ಎಲ್ಲ ಬಂದಿದ್ದು ಕಾಮೆಂಟ್ಸ್ಗಳು ನೋಡಿದ್ರೆ ಎಲ್ಲ ವಿರೋಧ ಪಕ್ಷದ ನಾಯಕರು ಏನೋ ಬೊಮ್ಮಾಯಿಯವರು ಬಂದ ಮೇಲೆ ಬೆಂಗಳೂರು ಮುಳುಗೋಯ್ತು, ಬೊಮ್ಮಾಯಿ ಬಂದ್ಮೇಲೆ ಬೆಂಗಳೂರು ಮುಳುಗೋಯ್ತು, ಏನು ಮಾಡ್ತಾ ಇಲ್ಲ. ಅವ್ರ ಟ್ವೀಟ್ಗಳು ನೋಡ್ಬೇಕು ನೀವು, ನಿಸ್ಸಹಾಯಕ ಮುಖ್ಯಮಂತ್ರಿ ಅವ್ರ ಟ್ವೀಟ್ಗಳು, ಕಾಂಗ್ರೆಸ್ ಟ್ವೀಟ್, ನಿಸ್ಸಹಾಯಕ ಮುಖ್ಯಮಂತ್ರಿ, ಏನು ಅಸಹಾಯಕ ಮುಖ್ಯಮಂತ್ರಿ, ಯಾರ ಕರ್ಮದ ಫಲ ಇದು, ಯಾರ ಕರ್ಮದ ಫಲ ಇದು, ನಮ್ಮ ಕರ್ಮದ ಫಲ. ನೀವು ಕೆಲಸ ನಮ್ ಸರ್ಕಾರದಲ್ಲಿ ಯಾವ ಕೆರೆ ಮುಚ್ಚಿಲ್ಲ ಸ್ವಾಮಿ, ಬಿಡಿಯಲ್ಲಿ ಓಟ್ ಮಾಡಕ್ಕೆ. ಅಶ್ವತ್ನಾರಾಯಣ ಅವರೇ ಕುತ್ಕೊಳ್ಳಿ, ಪ್ಲೀಸ್ ಕಂದಾಯ ಮುಂದುವರ್ಸಿ. ಇವಾಗ ರಾಮಲಿಂಗಾರೆಡ್ಡಿ ಅವ್ರು ಮೊನ್ನೆಯಿಂದ ಹೇಳ್ತಾ ಇದಾರೆ ನಾವು ಸರ್ಕಾರನೇ ಮಾಡಿಲ್ಲ 20 ವರ್ಷ, ಬಿಜೆಪಿ ಸರ್ಕಾರ ಇದ್ದಿದ್ದು ಒಂದು 5 ವರ್ಷ ಯಡಿಯೂರಪ್ಪನವರು ಮತ್ತು ಸದಾನಂದ ಗೌಡರು, ಇದು 5 ವರ್ಷ. ಅದಾದ್ಮೇಲೆ ಈಗ 3 ವರ್ಷ, 8 ವರ್ಷ ಮಾತ್ರ ಮುಖ್ಯಮಂತ್ರಿ ನಾವೇನಾಗಿರಲಿಲ್ಲ. ಆಯ್ತು, ಒಂದ್ 1 ವರ್ಷ 9 ವರ್ಷ ಅಂತ ಇಟ್ಕೊಳ್ಳಿ. 75 ವರ್ಷದಲ್ಲಿ 9 ವರ್ಷ ತೆಗೆದ್ರೆ ಇನ್ನ 65 ವರ್ಷ ಇವರೇ ಆಡಿರೋದು. ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಸರ್, ಎಸ್ ಆರ್ ಬೊಮ್ಮಾಯಿ ಅವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ತಮ್ಮ ಕಂದಾಯ ಸಚಿವರ ಪ್ರಕಾರ